ಇವತ್ತಿನಿಂದ ಬೈಯಪ್ಪನಹಳ್ಳಿ ನಾಯಂಡಹಳ್ಳಿ ಮಾರ್ಗದಲ್ಲಿ 6 ಬೋಗಿಗಳ ಮೆಟ್ರೋ ರೈಲು ಸಂಚಾರ ಆರಂಭ ಆಗಲಿಕ್ಕಿದೆ. ನೇರಳೆ ಮಾರ್ಗದ ಬೈಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಸಾಯಂಕಾಲ 5:30ಕ್ಕೆ ಹೊಸ ರೈಲಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಈ ರೈಲು ಮೆಜೆಸ್ಟಿಕ್ ನಿಲ್ದಾಣದವರೆಗೆ ಸಂಚರಿಸುತ್ತೆ. ಸಿಹಿ ಸುದ್ದಿ ಏನಂತಂದರೆ, ಮಹಿಳೆಯರಿಗಾಗಿ ಇನ್ನು ಮುಂದೆ ಮೊದಲ ಬೋಗಿ ಯಾವಾಗಲೂ ಮೀಸಲಾಗಿ ಇರುತ್ತೆ. ರೈಲಿನಲ್ಲಿ ವಿಧಾನಸೌಧದವರೆಗೆ ಕುಮಾರಸ್ವಾಮಿಯವರು ಪ್ರಯಾಣ ಮಾಡಲಿಕ್ಕಿದ್ದಾರೆ. ಉದ್ಘಾಟನೆ ಮಾಡಿದ ನಂತರ ಪ್ರಯಾಣಿಕರ ದಟ್ಟಣೆಯನ್ನು ನೋಡಿಕೊಂಡು ಹೊಸ ರೈಲು ಓಡಾಡಲಿದೆ ಅಂತ BMRCL ಈಗಾಗಲೇ ತಿಳಿಸಿದೆ. BML ಖರೀದಿಸಿದ 3 ಹೊಸ ಬೋಗಿಗಳನ್ನು ಈಗಾಗಲೇ ಕಾರ್ಯಾಚರಿಸ್ತಾರಂತಹ 3 ಬೋಗಿಗಳ ರೈಲಿಗೆ ಜೋಡಣೆ ಮಾಡಲಾಗಿದೆ. ಮೆಟ್ರೋ ರೈಲು ಪ್ರಯಾಣಿಕರ ಪೈಕಿ 40%ನಷ್ಟು ಮಹಿಳೆಯರೇ ಇಲ್ಲಿ ಓಡಾಡ್ತಾರೆ. ಆದ್ದರಿಂದ ಈ ಥರದೊಂದು ಸಮೀಕ್ಷಾ ವರದಿ ಬಂದಿರೋದ್ರಿಂದ 6 ಬೋಗಿಯನ್ನು, ರೈಲಿನ ಮೊದಲ ಬೋಗಿಯನ್ನು ಮಹಿಳೆಯರಿಗೆ ಮೀಸಲಿಟ್ಟಿದೆ. 6 ಬೋಗಿಗಳ ರೈಲು ಸೇವೆಯನ್ನು 15 April ಆರಂಭಿಸೋಕೆ BMRCL ಲೆಕ್ಕಾಚಾರ ಹಾಕಿತ್ತು. ಆದರೆ ಈಗ ಎಲ್ಲ ಅಪ್ಡೇಟ್ ಆದ ಮೇಲೆ ಇವತ್ತಿನಿಂದಾನೇ, ಸಾಯಂಕಾಲದಿಂದಾನೇ ಸ್ಟಾರ್ಟ್ ಆಗಲಿಕ್ಕಿದೆ.